ಓಂ ಶಾಂತಿ ತಂದೆಯ ಅವ್ಯಕ್ತ ಮಧುರ ಮಹಾವಾಕ್ಯ ಅವ್ಯಕ್ತ ಮುರುಳಿಯ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಮೂರು ಹತ್ತು ಸಾವಿರದ ಒಂಬೈನೂರ ಬ್ರಾಹ್ಮಣ ಎಂದರೆ ಸದಾ ಶ್ರೇಷ್ಠ ಭಾಗ್ಯದ ಅಧಿಕಾರಿ ಬ್ರಾಹ್ಮಣ ಎಂದರೆ ಸದಾ ಶ್ರೇಷ್ಠ ಭಾಗ್ಯದ ಅಧಿಕಾರಿ ಇಂದು ಭಾಗ್ಯವಿದಾತ ಬಾಪ್ತಾದ ತನ್ನ ಸರ್ವ ಮಕ್ಕಳ ಶ್ರೇಷ್ಠ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಷ್ಟು ಶ್ರೇಷ್ಠ ಭಾಗ್ಯ ಮತ್ತು ಎಷ್ಟು ಸಹಜವಾಗಿ ಪ್ರಾಪ್ತಿಯಾಗಿದೆ ಇಂತಹ ಭಾಗ್ಯವು ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣ ಆತ್ಮರ ಹೊರತು ಮತ್ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ ಕೇವಲ ತಾವು ಬ್ರಾಹ್ಮಣ ಆತ್ಮರು ಈ ಭಾಗ್ಯದ ಅಧಿಕಾರಿಗಳಾಗಿದ್ದೀರಿ ಈ ಬ್ರಾಹ್ಮಣ ಜನ್ಮವು ದೊರೆತಿರುವುದೇ ಕಲ್ಪದ ಹಿಂದಿನ ಭಾಗ್ಯದನುಸಾರ ಜನ್ಮವೇ ಶ್ರೇಷ್ಠ ಭಾಗ್ಯದ ಆಧಾರದ ಮೇಲಿದೆ ಏಕೆಂದರೆ ಬ್ರಾಹ್ಮಣ ಜನ್ಮವು ಸ್ವಯಂ ಭಗವಂತನ ಮೂಲಕ ಆಗುತ್ತದೆ ಅನಾದಿ ತಂದೆ ಮತ್ತು ಆದಿ ಬ್ರಹ್ಮಾರವರ ಮೂಲಕ ಈ ಅಲೌಕಿಕ ಜನ್ಮವು ಪ್ರಾಪ್ತೆಯಾಗಿದೆ ಯಾರಿಗೆ ಜನ್ಮವೇ ಭಾಗ್ಯವಿದಾತನ ಮೂಲಕ ಆಗಿದೆಯೋ ಅವರ ಜನ್ಮವು ಎಷ್ಟು ಭಾಗ್ಯಶಾಲಿಯಾಯಿತು ತಮ್ಮ ಈ ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಹರ್ಷಿತರಾಗುತ್ತೀರಾ ಸದಾ ಸ್ಮೃತಿಯು ಪ್ರತ್ಯಕ್ಷ ಸ್ವರೂಪದಲ್ಲಿರಲಿ ಸದಾ ಮನಸ್ಸಿನಲ್ಲಿ ಇಮರ್ಜ್ ಮಾಡಿಕೊಳ್ಳಿ ಕೇವಲ ಬುದ್ಧಿಯಲ್ಲಿ ಸಮಾವೇಶವಾಗಿದೆ ಎಂದಲ್ಲ ಪ್ರತಿ ಚಲನೆ ಮತ್ತು ಚಹರೆಯಲ್ಲಿ ಸ್ಮೃತಿ ಸ್ವರೂಪವು ಪ್ರತ್ಯಕ್ಷ ರೂಪದಲ್ಲಿ ಸ್ವಯಂಗೆ ಅನುಭವವಾಗಲಿ ಮತ್ತು ಅನ್ಯರಿಗೂ ಕಂಡುಬರಲಿ ಇವರ ಚಲನೆ ಚಹರೆಯಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯು ಸ್ಪಷ್ಟವಾಗಿ ಕಂಡುಬರುತ್ತದೆ ಎಂದು ಎಷ್ಟು ಪ್ರಕಾರದ ಭಾಗ್ಯವು ಪ್ರಾಪ್ತಿಯಾಗಿದೆ ಅದರ ಪಟ್ಟಿಯು ಸದಾ ಮಸ್ತಕದಲ್ಲಿ ಸ್ಪಷ್ಟವಾಗಿರಲಿ ಕೇವಲ ಪುಸ್ತಕದಲ್ಲಿ ಪಟ್ಟಿ ಇರುವುದಲ್ಲ ಆದರೆ ಮಸ್ತಕದ ನಡುವೆ ಭಾಗ್ಯದ ರೇಖೆಯು ಹೊಳೆಯುತ್ತಿರುವುದು ಕಂಡುಬರಲಿ ಮೊದಲನೇ ಭಾಗ್ಯ ಜನ್ಮವೇ ಭಾಗ್ಯವಿದಾತನ ಮುಖಾಂತರ ಆಗಿದೆ ಎರಡನೆಯ ಮಾತು ಸ್ವಯಂ ಭಗವಂತನೇ ತಂದೆ ಶಿಕ್ಷಕ ಮತ್ತು ಸದ್ಗುರುವಾಗಿದ್ದಾರೆ ಯಾವುದೇ ಆತ್ಮನಿಗಾಗಲಿ ಧರ್ಮಾತ್ಮ ಮಹಾನ್ ಆತ್ಮರಾಗಿರಲಿ ಯಾವುದೇ ಆತ್ಮನಿಗಾಗಲಿ ಧರ್ಮಾತ್ಮ ಮಹಾನ್ ಆತ್ಮನಿಗಾಗಲಿ ಈ ಭಾಗ್ಯವಿಲ್ಲ ಇಡೀ ಕಲ್ಪದಲ್ಲಿ ಇಂತಹವರು ಯಾರಾದರೂ ಇದ್ದಾರೆಯೇ ಒಬ್ಬ ಭಗವಂತನ ಮುಖಾಂತರ ತಂದೆಯ ಸಂಬಂಧದಿಂದ ಆಸ್ತಿಯು ಪ್ರಾಪ್ತಿಯಾಗುತ್ತದೆ ಶಿಕ್ಷಕನ ರೂಪದಿಂದ ಶ್ರೇಷ್ಠ ವಿದ್ಯೆ ಮತ್ತು ಪದವಿಯು ಪ್ರಾಪ್ತಿಯಾಗುತ್ತದೆ ಸದ್ಗುರುವಿನ ರೂಪದಲ್ಲಿ ಮಹಾಮಂತ್ರ ಹಾಗೂ ವರದಾನದ ಪ್ರಾಪ್ತಿಯಾಗಿದೆ ಆಸ್ತಿಯಲ್ಲಿ ಸರ್ವ ಖಜಾನೆಗಳ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಸರ್ವ ಖಜಾನೆಗಳು ಇವೆಲ್ಲವೂ ಆಗಿದೆ ಯಾವುದಾದರೂ ಖಜಾನೆಯು ಕೊರತೆ ಇದೆಯೇ ನಿಮಿತ್ತ ಸಹೋದರಿಯರಿಗೆ ಯಾವುದಾದರೂ ಕೊರತೆ ಇದೆಯೇ ಮನೆಯು ದೊಡ್ಡದಾಗಿರಬೇಕು ಒಳ್ಳೊಳ್ಳೆಯ ಜಿಜ್ಞಾಸುಗಳಿರಬೇಕು ಈ ಕೊರತೆಯೇ ಇಲ್ಲ ಎಷ್ಟು ಸೇವೆಯು ನಿರ್ವಿಘ್ನವಾಗಿ ಮುಂದುವರಿಯುತ್ತದೆಯೋ ಅದರಂತೆಯೇ ಸೇವೆಯ ಜೊತೆಗೆ ಸೇವಾ ಸಾಧನಗಳು ಸಹಜ ಮತ್ತು ಸ್ವತಃವಾಗಿ ಹೆಚ್ಚುತ್ತಾ ಹೋಗುತ್ತವೆ ತಂದೆಯ ಮೂಲಕ ಆಸ್ತಿ ಮತ್ತು ಶ್ರೇಷ್ಠ ಪಾಲನೆಯು ಸಿಗುತ್ತಿದೆ ಪರಮಾತ್ಮ ಪಾಲನೆಯು ಎಷ್ಟು ಶ್ರೇಷ್ಠ ಮಾತಾಗಿದೆ ಪರಮಾತ್ಮನೇ ಪಾಲನಹಾರಿ ಆಗಿದ್ದಾರೆ ಎಂದು ಭಕ್ತಿಯಲ್ಲಿ ಹಾಡುತ್ತಾರೆ ಆದರೆ ತಾವು ಭಾಗ್ಯಶಾಲಿ ಆತ್ಮರು ಪ್ರತಿ ಹೆಜ್ಜೆಯನ್ನು ಪರಮಾತ್ಮ ಪಾಲನೆಯ ಮೂಲಕವೇ ಅನುಭವ ಮಾಡುತ್ತೀರಿ ಪರಮಾತ್ಮನ ಶ್ರೀಮತವೇ ಪಾಲನೆಯಾಗಿದೆ ಶ್ರೀಮತವಿಲ್ಲದೆ ಅರ್ಥಾತ್ ಪರಮಾತ್ಮನ ಪಾಲನೆಯಿಲ್ಲದೆ ಒಂದು ಹೆಜ್ಜೆಯನ್ನು ಇಡಲು ಸಾಧ್ಯವಿಲ್ಲ ಇಂತಹ ಪಾಲನೆಯು ಕೇವಲ ಈಗ ಪ್ರಾಪ್ತಿಯಾಗಿದೆ ಸತ್ಯಯುಗದಲ್ಲಿಯೂ ಸಿಗುವುದಿಲ್ಲ ಅದಂತೂ ದೇವಾತ್ಮರ ಪಾಲನೆಯಾಗಿದೆ ಮತ್ತು ಈಗ ಪರಮಾತ್ಮನ ಪಾಲನೆಯಲ್ಲಿ ನಡೆಯುತ್ತಿದ್ದೀರಿ ಈಗ ಪ್ರತ್ಯಕ್ಷ ಅನುಭವದಿಂದ ಹೇಳುತ್ತೀರಿ ನಮ್ಮ ಪಾಲನ ಹಾರ್ ಸ್ವಯಂ ಭಗವಂತನ ಆಗಿದ್ದಾರೆ ದೇಶದಲ್ಲಿದ್ದಿರೋ ವಿದೇಶದಲ್ಲಿದ್ದಿರೋ ಆದರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ನಶೆಯಿಂದ ಹೇಳುತ್ತೀರಿ ನಮ್ಮ ಪಾಲನೆ ಮಾಡುವಂತವರು ಪರಮಾತ್ಮರಾಗಿದ್ದಾರೆ ಇಷ್ಟು ನಶೆ ಇದೆಯೇ ಕೆಲವೊಮ್ಮೆ ಮರ್ಜ್ ಆಗುತ್ತದೆ ಇನ್ನೂ ಕೆಲವೊಮ್ಮೆ ಇಮರ್ಜ್ ಆಗುತ್ತದೆ ಜನ್ಮ ಪಡೆಯುತ್ತಿದ್ದಂತೆಯೇ ಬೇಹದಿನ ಖಜಾನೆಗಳಿಂದ ಸಂಪನ್ನರಾಗಿ ಅವಿನಾಶಿ ಆಸ್ತಿಯ ಅಧಿಕಾರವನ್ನು ಪಡೆದುಕೊಂಡಿರಿ ಜೊತೆ ಜೊತೆಗೆ ಜನ್ಮ ಪಡೆಯುತ್ತಿದ್ದಂತೆಯೇ ತ್ರಿಕಾಲದರ್ಶಿ ಸತ್ ಶಿಕ್ಷಕನು ಮೂರು ಕಾಲಗಳ ವಿದ್ಯೆಯನ್ನು ಎಷ್ಟು ಸಹಜ ವಿದೆಯಿಂದ ಓದಿಸಿದರು ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ಮತ್ತು ಓದಿಸುವವರು ಸಹ ಎಷ್ಟು ಶ್ರೇಷ್ಠವಾಗಿದ್ದಾರೆ ಆದರೆ ಯಾರಿಗೆ ಓದಿಸಿದರು ಯಾರು ನಿರಾಶಾವಾದಿಗಳಾಗಿದ್ದಾರೆಯೋ ಅವರನ್ನೇ ಆಶಾವಾದಿಗಳನ್ನಾಗಿ ಮಾಡಿದರು ಕೇವಲ ಓದಿಸಲಿಲ್ಲ ಆದರೆ ವಿದ್ಯೆಯನ್ನು ಓದುವ ಲಕ್ಷ್ಯವೇ ಆಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೋ ಪರಮಾತ್ಮನ ವಿದ್ಯೆಯಿಂದ ಯಾವ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಇಂತಹ ಪದವಿಯು ಇಡೀ ವಿಶ್ವದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯ ಮುಂದೆ ಎಷ್ಟೊಂದು ಶ್ರೇಷ್ಠವಾಗಿದೆ ಅನಾದಿ ಚಕ್ರದಲ್ಲಿ ದ್ವಾಪರದಿಂದ ಹಿಡಿದು ಇಲ್ಲಿಯವರೆಗೆ ಯಾವುದೆಲ್ಲ ವಿನಾಶಿ ಪದವಿಗಳು ಪ್ರಾಪ್ತಿಯಾಗಿದೆಯೋ ಅವುಗಳಲ್ಲಿ ಸರ್ವಶ್ರೇಷ್ಠ ಪದವಿ ಎಂದರೆ ಮೊದಲು ರಾಜ್ಯ ಪದವಿ ಎಂದು ಗಾಯನವಿದೆ ಆದರೆ ತಮ್ಮ ರಾಜ್ಯ ಪದವಿಯ ಮುಂದೆ ಈ ರಾಜ್ಯ ಪದವಿ ಎಷ್ಟು ಮಾತ್ರ ಅದು ಶ್ರೇಷ್ಠವೇ ಈಗಿನ ಅತ್ಯುನ್ನತ ಪದವಿ ರಾಷ್ಟ್ರಪತಿ ಪ್ರಧಾನ ಮಂತ್ರಿಯದ್ದಾಗಿದೆ ಅತಿ ದೊಡ್ಡ ವಿದ್ಯೆಯ ಮೂಲಕ ತತ್ವಶಾಸ್ತ್ರಜ್ಞ ಚೇರ್ಮನ್ ಡೈರೆಕ್ಟರ್ ಇತ್ಯಾದಿ ಆಗಿಬಿಡುತ್ತಾರೆ ಅತಿ ದೊಡ್ಡ ಅಧಿಕಾರಿಯೇ ಆಗಬಹುದು ಆದರೆ ಇವೆಲ್ಲ ಪದವಿಗಳು ತಮ್ಮ ಮುಂದೆ ಏನಾಗಿದೆ ತಮಗೆ ಒಂದು ಜನ್ಮದಲ್ಲಿ ಜನ್ಮ ಜನ್ಮಗಳಿಗಾಗಿ ಶ್ರೇಷ್ಠ ಪದವಿಯು ಪ್ರಾಪ್ತಿಯಾಗುವ ಪರಮಾತ್ಮನ ಗ್ಯಾರಂಟಿ ಇದೆ ಮತ್ತು ಅವರದು ಒಂದು ಜನ್ಮದ ವಿದ್ಯೆಯಿಂದ ಒಂದು ಜನ್ಮದ ಪದವಿಯೂ ಸಹ ಪ್ರಾಪ್ತಿಯಾಗುವುದು ಗ್ಯಾರಂಟಿ ಇಲ್ಲ ತಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ ನಿಮ್ಮ ಪದವಿಯು ಸರ್ವಶ್ರೇಷ್ಠ ಮತ್ತು ಒಂದು ಜನ್ಮದ ವಿದ್ಯೆ ನಿಮ್ಮ ಪದವಿಯು ಸರ್ವಶ್ರೇಷ್ಠ ಮತ್ತು ಒಂದು ಜನ್ಮದ ವಿದ್ಯೆ ಹಾಗೂ ಅನೇಕ ಜನ್ಮಗಳ ಪದವಿಯ ಪ್ರಾಪ್ತಿ ಅಂದ ಮೇಲೆ ಭಾಗ್ಯವಲ್ಲವೇ ಚಹರೆಯಿಂದ ಕಂಡುಬರುತ್ತದೆಯೇ ಚಲನೆಯಿಂದ ಕಾಣಿಸುತ್ತದೆಯೇ ಏಕೆಂದರೆ ಚಲನೆಯಿಂದಲೇ ಮನುಷ್ಯರ ಸ್ಥಿತಿಗತಿಯು ಅರ್ಥವಾಗಿಬಿಡುತ್ತದೆ ಅಂದ ಮೇಲೆ ತಮ್ಮದು ಇಂತಹ ಚಲನೆಯಾಗಿದೆಯೇ ಯಾವುದರಿಂದ ತಮ್ಮ ಇಷ್ಟೂ ಶ್ರೇಷ್ಠ ಭಾಗ್ಯದ ಸ್ಥಿತಿಗತಿಯು ಕಂಡುಬರಬೇಕು ಅಥವಾ ಈಗಲೂ ಸಾಧಾರಣವೆನಿಸುತ್ತಿದ್ದೀರಾ ಹೇಗಿದೆ ಸಾಧಾರಣತೆಯಲ್ಲಿ ಮಹಾನತೆಯು ಕಂಡುಬರಲಿ ಯಾವಾಗ ತಮ್ಮ ಜಡಚಿತ್ರಗಳು ಇಲ್ಲಿಯವರೆಗೂ ಮಹಾನತೆಯ ಅನುಭವ ಮಾಡಿಸುತ್ತದೆಯೋ ಈಗಲೂ ಸಹ ಎಂತಹದ್ದೇ ಆತ್ಮನನ್ನು ಲಕ್ಷ್ಮೀನಾರಾಯಣ ಅಥವಾ ರಾಮ ಸೀತೆ ದೇವಿಯರನ್ನಾಗಿ ಮಾಡಿಬಿಡುತ್ತಾರೆಂದರೆ ಸಾಧಾರಣ ವ್ಯಕ್ತಿಯಲ್ಲಿಯೂ ಮಹಾನತೆಯ ಅನುಭವ ಮಾಡಿ ತಲೆ ಬಾಗಿಸುತ್ತಾರಲ್ಲವೇ ವಾಸ್ತವದಲ್ಲಿ ಇವರು ನಾರಾಯಣ ಅಥವಾ ರಾಮನಲ್ಲ ಕೇವಲ ವೇಷವನ್ನು ಧರಿಸಿದ್ದಾರೆಂಬುದು ತಿಳಿದಿರುತ್ತದೆ ಆದರೂ ಸಹ ಆ ಸಮಯದಲ್ಲಿ ಮಹಾನತೆಗೆ ತಲೆ ಬಾಗಿಸುತ್ತಾರೆ ನಮನ ಪೂಜೆಗಳನ್ನು ಮಾಡುತ್ತಾರೆ ಆದರೆ ನಾವಂತೂ ಸ್ವಯಂ ಚೈತನ್ಯ ದೇವದೇವಿಯರ ಆತ್ಮರಾಗಿದ್ದೀರಿ ತಾವು ಚೈತನ್ಯ ಆತ್ಮರಿಂದ ಇಷ್ಟೊಂದು ಮಹಾನತೆಯ ಅನುಭೂತಿಯಾಗಬೇಕು ಆಗುತ್ತದೆಯೇ ತಮ್ಮ ಶ್ರೇಷ್ಠ ಭಾಗ್ಯಕ್ಕೆ ಮನಸ್ಸಿನಿಂದ ನಮಸ್ಕಾರ ಮಾಡಿರಿ ಕೈ ಅಥವಾ ತಲೆಯಿಂದಲ್ಲ ಆದರೆ ಮನಸ್ಸಿನಿಂದ ತಮ್ಮ ಭಾಗ್ಯದ ಅನುಭವ ಮಾಡಿ ಸ್ವಯಂ ಖುಷಿಯಲ್ಲಿ ನರ್ತಿಸಿರಿ ಇಷ್ಟು ಶ್ರೇಷ್ಠ ವಿದ್ಯೆಯ ಪ್ರಾಪ್ತಿಯು ಶ್ರೇಷ್ಠ ಭಾಗ್ಯವಾಗಿದೆ ಮನುಷ್ಯರು ಓದುವುದೇ ಈ ಜೀವನದ ಶರೀರ ನಿರ್ವಹಣಾರ್ಥ ಸಂಪಾದನೆಗಾಗಿ ಯಾವುದನ್ನು ಆದಾಯದ ಮೂಲವೆಂದು ಹೇಳಲಾಗುತ್ತದೆ ತಮ್ಮ ವಿದ್ಯೆಯ ಮೂಲಕ ಆದಾಯದ ಮೂಲವು ಎಷ್ಟಿದೆ ಸಂಪನ್ನರಾಗಿದ್ದೀರಲ್ಲವೇ ತಮ್ಮ ಆದಾಯದ ಲೆಕ್ಕವಿದೆಯೇ ಅವರದು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಲೆಕ್ಕವಿರುತ್ತದೆ ಆದರೆ ತಮ್ಮ ಲೆಕ್ಕವೇನಾಗಿದೆ ತಮ್ಮದು ಎಷ್ಟು ಆದಾಯವಿದೆ ಒಂದೊಂದು ಹೆಜ್ಜೆಯಲ್ಲಿ ಪದಮದಷ್ಟು ಅಂದಾಗ ಇಡೀ ದಿನದಲ್ಲಿ ಎಷ್ಟು ಹೆಜ್ಜೆಗಳನ್ನು ಇಡುತ್ತೀರಿ ಮತ್ತು ಎಷ್ಟು ಪದಮಗಳನ್ನು ಜಮಾ ಮಾಡಿಕೊಳ್ಳುತ್ತೀರಿ ಇಷ್ಟು ಸಂಪಾದನೆಯು ಮತ್ಯಾರಿಗಾದರೂ ಇದೆಯೇ ತಮ್ಮದು ಎಷ್ಟು ದೊಡ್ಡ ಭಾಗ್ಯವಾಗಿದೆ ಆದ್ದರಿಂದ ತಮ್ಮ ವಿದ್ಯೆಯ ಭಾಗ್ಯವನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿರಿ ಯಾರೊಂದಿಗಾದರೂ ಕೇಳಲಿ ಬ್ರಹ್ಮ ಕುಮಾರ ಕುಮಾರಿಯರಂತೂ ಆಗಿಬಿಟ್ಟಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮ ಕುಮಾರ ಕುಮಾರಿ ಅರ್ಥಾತ್ ಶ್ರೇಷ್ಠ ಭಾಗ್ಯದ ರೇಖೆಯು ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಕಂಡು ಬರಲಿ ಬ್ರಹ್ಮ ಕುಮಾರ ಕುಮಾರಿಯಂತೂ ಆಗಿದ್ದೇವೆ ಆದರೆ ಪ್ರಾಪ್ತಿಯಾಗಿ ಬಿಡುವುದು ನಡೆಯುವುದಂತೂ ನಡೆಯುತ್ತಿದ್ದೇವೆ ಏನಾದರೊಂದು ಪದವಿಯನ್ನು ಪಡೆಯುತ್ತೇವೆ ಎಂದಲ್ಲ ಆಗಿಬಿಟ್ಟಿದ್ದೀರೋ ಅಥವಾ ಭಾಗ್ಯವನ್ನು ನೋಡಿ ಹಾರುತ್ತಿದ್ದೀರೋ ಇದರಲ್ಲಿ ಆಗುವುದಂತೂ ಆಗಿಬಿಟ್ಟಿದ್ದೇವೆ ಆಗುತ್ತಿದ್ದೇವೆ ನಡೆಯುತ್ತಲೇ ಇದ್ದೇವೆ ಈ ಮಾತು ಯಾರದು ಈ ಮಾತುಗಳು ಶ್ರೇಷ್ಠ ಭಾಗ್ಯಶಾಲಿ ಆತ್ಮರ ಮಾತುಗಳೇ ಬ್ರಹ್ಮ ಕುಮಾರ ಮತ್ತು ಬ್ರಹ್ಮಾಕುಮಾರಿ ಅರ್ಥಾತ್ ಮೋಜಿನಿಂದ ಪ್ರೀತಿಯ ಜೀವನವನ್ನು ಕಳೆಯುವವರು ಕೆಲವೊಮ್ಮೆ ಪ್ರೀತಿಯ ಜೀವನ ಕೆಲವೊಮ್ಮೆ ಬಲವಂತದ ಜೀವನ ಈ ರೀತಿಯಲ್ಲ ಯಾವುದೇ ಸಮಸ್ಯೆಯು ಬಂದಾಗ ಏನು ಹೇಳುತ್ತೀರಿ ನಾವೇನು ಅಂದುಕೊಳ್ಳಲಿಲ್ಲ ಆದರೂ ಸಾಕಾಗಿ ಬಿಟ್ಟಿದೆ ಎಂದು ಹೇಳುತ್ತೀರಿ ಭಾಗ್ಯಶಾಲಿಗಳು ಎಂದರೆ ಪರಿಶ್ರಮವು ಸಮಾಪ್ತಿ ಪ್ರೀತಿಯಿಂದ ನಡೆಯುವವರು ಎಂದರ್ಥ ಅಂದುಕೊಳ್ಳಲಿಲ್ಲ ಆದರೆ ಇಂತಹ ಭಾಷೆಯು ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮರದ್ದಲ್ಲ ಭಾಗ್ಯಶಾಲಿ ಆತ್ಮರು ಪ್ರೀತಿಯ ಉಯ್ಯಾಲೆಯಲ್ಲಿ ಮೋಜಿನಲ್ಲಿ ಹಾರುತ್ತಾರೆ ಹಾರುವ ಕಲೆಯ ಮೋಜಿನಲ್ಲಿರುತ್ತಾರೆ ಅವರ ಮುಂದೆ ಪರಿಶ್ರಮವು ಬರಲು ಸಾಧ್ಯವಿಲ್ಲ ತಿಳಿಯಿತೆ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಮರ್ಜ್ ಮಾಡಿಕೊಳ್ಳಬೇಡಿ ಇಮರ್ಜ್ ಮಾಡಿಕೊಳ್ಳಿರಿ ಮೂರನೆಯ ಮಾತು ಸದ್ಗುರುವಿನ ಮೂಲಕ ಯಾವ ಪ್ರಾಪ್ತಿಯಾಯಿತು ಮೊದಲು ಸಿಕ್ಕಿತು ಸದ್ಗುರುವಿನ ಯಾವ ಮಹಾಮಂತ್ರವೂ ಸಿಕ್ಕಿತು ಪವಿತ್ರರಾಗಿ ಯೋಗಿಗಳಾಗಿ ಭಾಗ್ಯಶಾಲಿ ಆತ್ಮರು ಪ್ರೀತಿಯ ಉಯ್ಯಾಲೆಯಲ್ಲಿ ಮೋಜಿನಲ್ಲಿ ಹಾರುತ್ತಾರೆ ಹಾರುವ ಕಲೆಯ ಮೋಜಿನಲ್ಲಿರುತ್ತಾರೆ ಅವರ ಮುಂದೆ ಪರಿಶ್ರಮವು ಬರಲು ಸಾಧ್ಯವಿಲ್ಲ ತಿಳಿಯಿತೆ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಮರ್ಜ್ ಮಾಡಿಕೊಳ್ಳಬೇಡಿ ಇಮರ್ಜ್ ಮಾಡಿಕೊಳ್ಳಿರಿ ಮೂರನೆಯ ಮಾತು ಸದ್ಗುರುವಿನ ಮೂಲಕ ಯಾವ ಭಾಗ್ಯವು ಪ್ರಾಪ್ತಿಯಾಯಿತು ಮೊದಲು ಮಹಾಮಂತ್ರವೂ ಸಿಕ್ಕಿತು ಸದ್ಗುರುವಿನ ಯಾವ ಮಹಾಮಂತ್ರವೂ ಸಿಕ್ಕಿತು ಪವಿತ್ರರಾಗಿ ಯೋಗಿಗಳಾಗಿ ಜನ್ಮ ಪಡೆಯುತ್ತಿದ್ದಂತೆಯೇ ಸದ್ಗುರುವಿನ ಮೂಲಕ ಈ ಮಹಾಮಂತ್ರವು ಪ್ರಾಪ್ತಿಯಾಯಿತು ಮತ್ತು ಸರ್ವ ಮಕ್ಕಳಿಗೆ ಈ ಮಹಾಮಂತ್ರವು ಸರ್ವ ಪ್ರಾಪ್ತಿಗಳ ಬೀಗದ ಕೈ ಸಿಕ್ಕಿತು ಯೋಗಿ ಜೀವನ ಪವಿತ್ರ ಜೀವನ ಸರ್ವ ಪ್ರಾಪ್ತಿಗಳ ಆಧಾರವಾಗಿದೆ ಆದ್ದರಿಂದ ಇದು ಬೀಗದ ಕೈ ಆಗಿದೆ ಒಂದು ವೇಳೆ ಪವಿತ್ರತೆ ಇಲ್ಲ ಎಂದರೆ ಯೋಗಿ ಜೀವನವೂ ಇಲ್ಲ ಅಧಿಕಾರಿಗಳಾಗಿದ್ದರೂ ಸಹ ಅಧಿಕಾರದ ಅನುಭೂತಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಮಹಾಮಂತ್ರವು ಸರ್ವ ಖಜಾನೆಗಳ ಅನುಭೂತಿಯ ಬೀಗದ ಕೈ ಆಗಿದೆ ಇಂತಹ ಮಹಾಮಂತ್ರವು ಸದ್ಗುರುವಿನ ಮೂಲಕ ಎಲ್ಲರಿಗೆ ಶ್ರೇಷ್ಠ ಭಾಗ್ಯದಲ್ಲಿ ಸಿಕ್ಕಿದೆ ಮತ್ತು ಜೊತೆ ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳು ಪ್ರಾಪ್ತಿಯಾಗಿದೆ ವರದಾನಗಳ ಪಟ್ಟಿಯು ಬಹಳ ಉದ್ದವಾಗಿದೆಯಲ್ಲವೇ ಎಷ್ಟು ವರದಾನಗಳು ಸಿಕ್ಕಿವೆ ಇಷ್ಟೊಂದು ವರದಾನಗಳ ಪ್ರಾಪ್ತಿಯು ನಿಮಗೆ ಆಗಿದೆ ಯಾವ ವರದಾನಗಳಿಂದಲೇ ಇಡೀ ಬ್ರಾಹ್ಮಣ ಜೀವನವನ್ನು ಕಳೆಯುತ್ತಿದ್ದೀರಿ ಮತ್ತು ಕಳೆಯಬಲ್ಲಿರಿ ಎಷ್ಟೊಂದು ವರದಾನಗಳಿವೆ ಅದರ ಪಟ್ಟಿಯೂ ತಿಳಿದಿದೆಯೇ ಅಂದಾಗ ಆಸ್ತಿಯೂ ಇದೆ ವಿದ್ಯೆಯೂ ಇದೆ ಮಹಾಮಂತ್ರದ ಬೀಗದ ಕೈ ಮತ್ತು ವರದಾನಗಳ ಗಣಿಯೂ ಇದೆ ಅಂದ ಮೇಲೆ ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ ಅಥವಾ ಬಚ್ಚಿಟ್ಟಿದ್ದೀರಾ ಮುಂದೆ ಹೋಗಿ ಅಂತ್ಯದಲ್ಲಿ ತೆಗೆಯೋಣವೆಂದು ತಿಳಿಯುತ್ತೀರಾ ಬಹಳ ಕಾಲದಿಂದ ಭಾಗ್ಯದ ಅನುಭೂತಿ ಮಾಡುವವರು ಅಂತ್ಯದಲ್ಲಿ ಪದಮಾಪದ ಭಾಗ್ಯವಂತರಾಗಿ ಪ್ರತ್ಯಕ್ಷವಾಗುತ್ತಾರೆ ಈಗಿಲ್ಲದಿದ್ದರೆ ಅಂತ್ಯದಲ್ಲಿಯೂ ಇಲ್ಲ ಹೀಗಿದ್ದರೆ ಅಂತ್ಯದಲ್ಲಿಯೂ ಇರುತ್ತದೆ ಸಂಪೂರ್ಣರಂತೂ ಅಂತ್ಯದಲ್ಲಿಯೇ ಆಗಬೇಕಾಗಿದೆ ಎಂದು ಯೋಚಿಸಬೇಡಿ ಸಂಪೂರ್ಣತೆಯ ಜೀವನದ ಅನುಭವವು ಈಗಿನಿಂದಲೇ ಆರಂಭವಾಗುವುದು ಆಗಲೇ ಅಂತ್ಯದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಬರುತ್ತದೆ ಈಗ ಸ್ವಯಂಗೆ ಅನುಭವವಾಗಲಿ ಅನ್ಯರಿಗೆ ಅನುಭವವಾಗಲಿ ಯಾರು ಸಮೀಪ ಸಂಪರ್ಕದಲ್ಲಿ ಬಂದಿದ್ದಾರೆಯೋ ಅವರಿಗೂ ಅನುಭವವಾಗಲಿ ಮತ್ತು ಅಂತ್ಯದಲ್ಲಿ ಅದೇ ವಿಶ್ವದಲ್ಲಿ ಪ್ರತ್ಯಕ್ಷವಾಗುವುದು ತಿಳಿಯಿತೆ ಬಾಬ್ ದಾದಾರ್ ಅವರು ಇಂದು ಸರ್ವ ಮಕ್ಕಳ ಭಾಗ್ಯದ ಶ್ರೇಷ್ಠ ರೇಖೆಯನ್ನು ನೋಡುತ್ತಿದ್ದಾರೆ ಎಷ್ಟು ತಂದೆಯು ಭಾಗ್ಯವನ್ನು ನೋಡಿದರೋ ಅಷ್ಟೇ ಮಕ್ಕಳು ಸದಾ ಆ ಅನುಭವವನ್ನು ಕಡಿಮೆ ಮಾಡುತ್ತೀರಿ ಭಾಗ್ಯದ ಗಣಿಯು ಎಲ್ಲರಿಗೂ ಪ್ರಾಪ್ತಿಯಾಗಿದೆ ಆದರೆ ಕೆಲವರಿಗೆ ಕಾರ್ಯದಲ್ಲಿ ತೊಡಗಿಸಲು ಬರುತ್ತದೆ ಇನ್ನು ಕೆಲವರಿಗೆ ಕಾರ್ಯದಲ್ಲಿ ತೊಡಗಿಸಲು ಬರುವುದಿಲ್ಲ ಎಷ್ಟು ತೊಡಗಿಸಬೇಕು ಅಷ್ಟು ತೊಡಗಿಸುವುದಿಲ್ಲ ಎಲ್ಲರಿಗೆ ಒಂದೇ ರೀತಿಯಾಗಿ ಸಿಕ್ಕಿದೆ ಆದರೆ ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸಿ ತಂದೆಯ ಖಜಾನೆಯೇ ನನ್ನ ಖಚಾನೆಯೆಂದು ಅನುಭವ ಮಾಡುವುದರಲ್ಲಿ ನಂಬರ್ ವಾರ್ ಇದ್ದಾರೆ ತಂದೆಯು ನಂಬರ್ ವಾರ್ ಕೊಡಲಿಲ್ಲ ಎಲ್ಲರಿಗೆ ನಂಬರ್ ಒನ್ ಆಗಿ ನೀಡಿದ್ದೇವೆ ಆದರೆ ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ತಮಗೆ ತಾವು ನಂಬರ್ ಕೊಟ್ಟುಕೊಳ್ಳುತ್ತೀರಿ ತಿಳಿಯಿತೆ ನಂಬರ್ ವಾರ್ ಏಕೆ ಆಗುತ್ತಾರೆ ಎಂದು ಎಷ್ಟು ಉಪಯೋಗಿಸುತ್ತೀರೋ ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ಹೆಚ್ಚುತ್ತಾ ಹೋಗುವುದೋ ಮರ್ಜ್ ಮಾಡಿ ಇಟ್ಟುಕೊಂಡರೆ ಅದು ವೃದ್ಧಿಯಾಗುವುದಿಲ್ಲ ಮತ್ತು ತಾವು ಅನುಭವ ಮಾಡುವುದಿಲ್ಲ ಅನ್ಯರಿಗೂ ಅನುಭವ ಮಾಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಚಲನೆ ಮತ್ತು ಚಹರಿಯಲ್ಲಿ ತಂದುಕೊಳ್ಳಿರಿ ಏನು ಮಾಡಬೇಕೆಂದು ತಿಳಿಯಿತೆ ಯಾವುದೇ ನಂಬರ್ ಬಂದರೂ ಪರವಾಗಿಲ್ಲ ನೂರು ಎಂಟರಲ್ಲಿ ಇಲ್ಲದಿದ್ದರೆ ಹದಿನಾರು ಸಾವಿರದ ಮಾಲೆಯಲ್ಲಿ ಸಿಕ್ಕಿದರೂ ಪರವಾಗಿಲ್ಲ ಅಂತೂ ಯಾವುದೋ ಒಂದು ಪದವಿ ಸಿಕ್ಕಿದರೆ ಸಾಕು ಎಂದು ತಿಳಿಯಬೇಡಿ ಹದಿನಾರು ಸಾವಿರದ ಮಾಲೆಯು ಸದಾ ಜಪಿಸಲ್ಪಡುವುದಿಲ್ಲ ಎಲ್ಲಿಯೂ ಕೆಲವೊಂದೆಡೆ ಕೆಲ ಕೆಲವೊಮ್ಮೆ ಮಾತ್ರವೇ ಜಪಿಸುತ್ತಾರೆ ಮಾಲೆಯನ್ನು ಸದಾ ಜಪಿಸುತ್ತಾ ಇರುತ್ತಾರೆ ಅಂದ ಮೇಲೆ ಈಗ ನಾನು ಯಾರು ಇದನ್ನು ಸ್ವಯಂ ತಿಳಿದುಕೊಳ್ಳಿರಿ ಒಂದು ವೇಳೆ ತಂದೆಯಾಗಲಿ ಅಥವಾ ಮತ್ಯಾರಾದರೂ ಹದಿನಾರು ಸಾವಿರದ ಮಾಲೆಯಲ್ಲಿ ಬರುತ್ತೀರೆಂದರೆ ಏನು ಹೇಳುತ್ತೀರಿ ಒಪ್ಪಿಕೊಳ್ಳುತ್ತೀರಾ ಪ್ರಶ್ನೆಯು ಆರಂಭವಾಗಿ ಬಿಡುತ್ತದೆ ಆದ್ದರಿಂದ ತಮ್ಮನ್ನು ತಾವು ತಿಳಿದುಕೊಳ್ಳಿರಿ ನಾನು ಯಾರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮರಿಗೆ ಸರ್ವ ಜನ್ಮದಿಂದಲೇ ಪ್ರಾಪ್ತಿಯಾದ ಪರಮಾತ್ಮ ಜನ್ಮದ ಅಧಿಕಾರಿ ಆತ್ಮರಿಗೆ ಸರ್ವ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿ ಮತ್ತು ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳುವಂತಹವರು ಸತ್ ಶಿಕ್ಷಕನ ಮೂಲಕ ಶ್ರೇಷ್ಠ ಪದವಿ ಮತ್ತು ಶ್ರೇಷ್ಠ ಸಂಪಾದನೆ ಮಾಡಿಕೊಳ್ಳುವವರು ಸದ್ಗುರುವಿನ ಮೂಲಕ ಮಹಾಮಂತ್ರ ಹಾಗೂ ಸರ್ವ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅತಿ ಶ್ರೇಷ್ಠ ಪದಮಾಪದಮ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ತಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಅವ್ಯಕ್ತ ಬಾಪ್ತಾದಾರವರೊಂದಿಗೆ ವೈಯಕ್ತಿಕ ಭೇಟಿ ಯಥಾರ್ಥ ಸೇವೆ ಮತ್ತು ಯಥಾರ್ಥ ನೆನಪಿನ ಲಕ್ಷಣವಾಗಿದೆ ನಿರ್ವಿಘ್ನವಾಗಿರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು ಸದಾ ತಮ್ಮ ಶ್ರೇಷ್ಠ ಭಾಗ್ಯದ ಗೀತೆಯನ್ನು ಸ್ವತಃ ಮನಸ್ಸಿನಲ್ಲಿ ಮೊಳಗುತ್ತಿರುತ್ತದೆಯೇ ಇದು ಅನಾದಿ ಅವಿನಾಶಿ ಗೀತೆಯಾಗಿದೆ ಇದನ್ನು ನುಡಿಸುವ ಅವಶ್ಯಕತೆ ಇಲ್ಲ ಆದರೆ ಸ್ವತಃವಾಗಿ ನುಡಿಯುತ್ತಿರುತ್ತದೆ ಸದಾ ಈ ಗೀತೆ ಮೊಳಗುವುದು ಅರ್ಥಾತ್ ಸದಾ ತಮ್ಮ ಖುಷಿಯ ಜಾನೆಯನ್ನು ಅನುಭವ ಮಾಡುವುದು ಸದಾ ಖುಷಿಯಾಗಿರುತ್ತೀರಾ ಬ್ರಾಹ್ಮಣರ ಕೆಲಸವೇ ಆಗಿದೆ ಖುಷಿಯಾಗಿರುವುದೋ ಹಾಗೂ ಖುಷಿಯನ್ನು ಹಂಚುವುದೋ ಇದೇ ಸೇವೆಯಲ್ಲಿ ವ್ಯಸ್ತವಾಗಿದ್ದೀರಾ ಅಥವಾ ಕೆಲವೊಮ್ಮೆ ಮರೆತು ಹೋಗುತ್ತೀರಾ ಯಾವಾಗ ಮಾಯೆ ಬರುತ್ತದೆ ಆಗ ಏನು ಮಾಡುತ್ತೀರಿ ಖುಷಿಯ ಗೀತೆ ಬಂದಾಗಿ ಬಿಡುತ್ತದೆ ತಂದೆಯ ಜೊತೆ ತಂದೆಯ ಜೊತೆ ಸದಾ ಇದ್ದರೆ ಮಾಯೆಯು ಬರಲು ಸಾಧ್ಯವಿಲ್ಲ ಮಾಯು ಬರುವ ಮೊದಲು ತಂದೆಯ ಜೊತೆಯಿಂದ ಬೇರೆ ಮಾಡಿ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತದೆ ನಂತರ ದಾಳಿ ಮಾಡುತ್ತದೆ ಒಂದು ವೇಳೆ ತಂದೆಯು ಜೊತೆಯಲ್ಲಿದ್ದರೆ ಮಾಯೆ ನಮಸ್ಕಾರ ಮಾಡುತ್ತದೆ ದಾಳಿ ಮಾಡುವುದಿಲ್ಲ ಯಾವಾಗ ಮಾಯೆಯನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಿ ಇದು ನಮ್ಮ ಶತ್ರುವಾಗಿದೆ ಎಂದ ಮೇಲೆ ಬರಲು ಏಕೆ ಬಿಡುತ್ತೀರಿ ಜೊತೆಯನ್ನು ಬಿಟ್ಟು ಬಿಡುತ್ತೀರಲ್ಲವೇ ಆದ್ದರಿಂದ ಮಾಯಿಗೆ ಬರಲು ಬಾಗಿಲು ಸಿಕ್ಕಿಬಿಡುತ್ತದೆ ಬಾಗಿಲಿಗೆ ಡಬಲ್ ಲಾಕ್ ಹಾಕಿರಿ ಒಂದು ಲಾಕ್ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಲಾಕ್ ನಡೆಯುವುದಿಲ್ಲ ಎಂದ ಮೇಲೆ ಡಬಲ್ ಲಾಕ್ ಆಗಿದೆ ನೆನಪು ಹಾಗೂ ಸೇವೆ ಸೇವೆಯೂ ಕೂಡ ನಿಸ್ವಾರ್ಥ ಸೇವೆಯಾಗಿರಲಿ ಇದೇ ಲಾಕ್ ಆಗಿದೆ ಒಂದು ವೇಳೆ ನಿಸ್ವಾರ್ಥ ಸೇವೆ ಇಲ್ಲದಿದ್ದರೆ ಆ ಲಾಕ್ ಸಡಿಲ ಲಾಕ್ ಆಗಿ ಹೋಗುತ್ತದೆ ತೆರೆದು ಬಿಡುತ್ತದೆ ನೆನಪು ಸಹ ಶಕ್ತಿಶಾಲಿ ಆಗಿರಬೇಕಾಗಿದೆ ಸಾಧಾರಣ ನೆನಪಿದ್ದರೂ ಸಹ ಲಾಕ್ ಆಗುವುದಿಲ್ಲ ಹಾಗಾದರೆ ಸದಾ ಪರಿಶೀಲನೆ ಮಾಡಿ ನೆನಪಂತೂ ಇದೆ ಆದರೆ ಸಾಧಾರಣ ನೆನಪಿದೆಯೋ ಅಥವಾ ಶಕ್ತಿಶಾಲಿ ನೆನಪಿದೆಯೋ ಇದೇ ರೀತಿ ಸೇವೆ ಮಾಡುತ್ತೀರಿ ಆದರೆ ನಿಸ್ವಾರ್ಥ ಇದೆಯೋ ಅಥವಾ ಯಾವುದಾದರೂ ಸ್ವಾರ್ಥ ತುಂಬಿದೆಯೋ ಸೇವೆ ಮಾಡುತ್ತಿದ್ದರೂ ನೆನಪಿನಲ್ಲಿದ್ದರೂ ಒಂದು ವೇಳೆ ಮಾಯೆ ಬರುತ್ತದೆ ಎಂದರೆ ಅವಶ್ಯಕವಾಗಿ ಸೇವೆ ಅಥವಾ ನೆನಪಿನಲ್ಲಿ ಏನೋ ಕಡಿಮೆ ಇದೆ ಸದಾ ಖುಷಿಯ ಗೀತೆಯನ್ನು ಹಾಡುವಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದೀರಿ ಇದೇ ಸ್ಮೃತಿಯಲ್ಲಿ ಮುಂದುವರೆಯಿರಿ ಯಥಾರ್ಥ ಯೋಗ ಹಾಗೂ ಯಥಾರ್ಥ ಸೇವೆ ಇದು ಚಿಹ್ನೆಯಾಗಿದೆ ನಿರ್ವಿಘ್ನವಾಗಿರುವುದು ಹಾಗೂ ನಿರ್ವಿಘ್ನರನ್ನಾಗಿ ಮಾಡುವುದು ನಿರ್ವಿಘ್ನವಾಗಿದ್ದೀರಾ ಅಥವಾ ಆಗಾಗ ವಿಘ್ನ ಬಂದು ಬಿಡುತ್ತದೆಯೇ ಕೆಲವೊಮ್ಮೆ ಪಾಸ್ ಆಗುತ್ತೀರಾ ಇನ್ನೂ ಕೆಲವೊಮ್ಮೆ ಸ್ವಲ್ಪ ಫೇಲ್ ಆಗಿಬಿಡುತ್ತೀರಿ ಯಾವುದೇ ಮಾತು ಬರುತ್ತದೆ ಎಂದರೆ ಅದರಲ್ಲಿ ಒಂದು ವೇಳೆ ಯಾವುದೇ ಪ್ರಕಾರದ ಸ್ವಲ್ಪವಾದರೂ ಫೀಲಿಂಗ್ ಬರುತ್ತದೆ ಇದು ಏಕೆ ಇದು ಏನು ಹಾಗಾದರೆ ಫೀಲಿಂಗ್ ಬರುವುದು ಎಂದರೆ ವಿಘ್ನ ಬರುವುದು ಸದಾ ಕಾಲಕ್ಕೆ ಇದನ್ನೇ ಯೋಚಿಸಿ ವ್ಯರ್ಥ ಫೀಲಿಂಗ್ಗಳಿಗಿಂತ ಫೀಲಿಂಗ್ ಇಂದ ಭಿನ್ನ ಫೀಲಿಂಗ್ ಪ್ರೂಫ್ ಆತ್ಮರಾಗಿರಿ ಆಗ ಮಾಯಾ ಆದರೂ ನೋಡಿ ತಂದೆಯವರಾಗಿ ಬಿಟ್ಟಿರಿ ತಂದೆಯವರಾಗುವುದು ಇದು ಎಷ್ಟು ಖುಷಿಯ ಮಾತಾಗಿದೆ ಎಂದಿಗೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ ಭಗವಂತನ ಇಷ್ಟು ಸಮೀಪ ಸಂಬಂಧದಲ್ಲಿ ಬರುತ್ತೇವೆಂದು ಆದರೆ ಸಾಕಾರದಲ್ಲಂತೂ ಆಗಿಬಿಟ್ಟಿರಿ ಹಾಗಾದರೆ ಏನನ್ನು ನೆನಪಿಟ್ಟುಕೊಳ್ಳುತ್ತೀರಿ ಸದಾ ಖುಷಿಯ ಗೀತೆಯನ್ನು ಹಾಡುವವರು ಈ ಖುಷಿಯ ಗೀತೆ ಎಂದಿಗೂ ಸಮಾಪ್ತಿಯಾಗುವುದಿಲ್ಲ ಟೀಚರ್ಸ್ ಗಳ ಅರ್ಥವೇ ಆಗಿದೆ ತಮ್ಮ ಫೀಚರ್ಸ್ ನಿಂದ ಎಲ್ಲರಿಗೂ ಫರಿಸ್ತೆಯ ಅನುಭವ ಮಾಡಿಸುವವರು ಇಂತಹ ಗಳಾಗಿದ್ದೀರಲ್ಲವೇ ಸಾಧಾರಣ ರೂಪ ಕಾಣಿಸದಿರಲಿ ಸದಾ ಫರಿಸ್ತೆಯ ರೂಪ ಕಾಣಿಸಲಿ ಏಕೆಂದರೆ ಟೀಚರ್ಸ್ ನಿಮಿತ್ತರಾಗಿದ್ದೀರಲ್ಲವೇ ಹಾಗಾದರೆ ಯಾರು ನಿಮಿತ್ತರಾಗಿರುತ್ತಾರೆ ಅವರು ಏನನ್ನು ಸ್ವಯಂ ಅನುಭವ ಮಾಡುತ್ತಾರೆ ಅದನ್ನೇ ಅನ್ಯರಿಗೂ ಅನುಭವ ಮಾಡಿಸುತ್ತಾರೆ ನಿಮಿತ್ತರಾಗುವುದು ಸಹ ಭಾಗ್ಯವಾಗಿದೆ ಈಗ ಇದೇ ಭಾಗ್ಯವನ್ನು ಸ್ವಯಂ ಅನುಭವದಲ್ಲಿ ವೃದ್ಧಿಗೊಳಿಸಿ ಹಾಗೂ ಅನ್ಯರಿಗೂ ಅನುಭವ ಮಾಡಿಸಿ ಎಲ್ಲದಕ್ಕಿಂತ ವಿಶೇಷ ಮಾತು ಅನುಭವಿ ಮೂರ್ತರಾಗಿ ವರದಾನ ಜವಾಬ್ದಾರಿಯ ಸ್ಮೃತಿಯ ಮೂಲಕ ಸದಾ ಎಚ್ಚರಿಕೆಯಿಂದಿರುವಂತಹ ಶುಭಭಾವನೆ ಶುಭ ಕಾಮನಾ ಸಂಪನ್ನರಾಗಿ ಜವಾಬ್ದಾರಿಯ ಸ್ಮೃತಿಯ ಮೂಲಕ ಸದಾ ಎಚ್ಚರಿಕೆಯಿಂದ ಇರುವಂತಹ ಶುಭ ಭಾವನೆ ಶುಭ ಕಾಮನಾ ಸಂಪನ್ನರಾಗಿ ವಿವರಣೆ ನೀವು ಮಕ್ಕಳು ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನು ಪರಿವರ್ತನೆ ಮಾಡುವ ಜವಾಬ್ದಾರರಾಗುವಿರಿ ಆದರೆ ಈ ಜವಾಬ್ದಾರಿಯನ್ನು ಯಾವಾಗ ನಿಭಾಯಿಸಲು ಸಾಧ್ಯವೆಂದರೆ ಯಾವಾಗ ತಮ್ಮ ವೃತ್ತಿ ಶುಭ ಭಾವನೆ ಶುಭ ಕಾಮನೆಯಿಂದ ಸಂಪನ್ನ ಸತೋಪ್ರದಾನ ಮತ್ತು ಶಕ್ತಿಶಾಲಿಯಾಗಿರುತ್ತದೆ ಆಗ ಜವಾಬ್ದಾರಿ ಸ್ಮೃತಿ ಸದಾ ಎಚ್ಚರಿಕೆ ಉಳ್ಳವರನ್ನಾಗಿ ಮಾಡುವುದು ಎಲ್ಲಾ ಆತ್ಮಗಳಿಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡಿಸುವುದು ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡುವುದು ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಆದ್ದರಿಂದ ಎಂದು ಬೇಜವಾಬ್ದಾರಿತನ ಬರದಿರಲಿ ವೃತ್ತಿ ಸಾಧಾರಣವಾಗಿರಲಿ ಸ್ಲೋಗನ್ ತಮ್ಮ ಎಲ್ಲಾ ಕರ್ಮದ ಮೂಲಕ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿದ್ದಲ್ಲಿ ಅನೇಕ ಆತ್ಮಗಳಿಗೆ ದಡ ಸಿಕ್ಕಿಬಿಡುವುದು ತಮ್ಮ ಎಲ್ಲಾ ಕರ್ಮದ ಮೂಲಕ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿದ್ದಲ್ಲಿ ಅನೇಕ ಆತ್ಮಗಳಿಗೆ ದಡ ಸಿಕ್ಕಿಬಿಡುವುದು ಓಂ ಶಾಂತಿ